ಕುಮಾರಸ್ವಾಮಿ ಸಿದ್ದರಾಮಯ್ಯ ಅವರು ಮಾತು ಯಾವ ರೀತಿಯಾಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ರಾಜಕೀಯ ಲೆಕ್ಕಾಚಾರಗಳು ಏನು ಅಂತ ಹೇಳಿ ಅದೇ ರೀತಿಯಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಈಗ ಮೇಕೆದಾಟು ಪಾಲಿಟಿಕ್ಸ್ ವಿಚಾರ ಬಹಳ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ಗೆ ಈಗ ತಿರುಗೇಟು ಕೊಡೋದಕ್ಕೆ ಮುಂದಾಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಹೇಗೆ ಅನ್ನೋದನ್ನ ನಾವು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನೋಡಿ. ಯಾಕಂದ್ರೆ ಪಾದಯಾತ್ರೆಯನ್ನ ಮಾಡಿತ್ತು ಕಾಂಗ್ರೆಸ್, 5 ದಿನಗಳ ಕಾಲ ಪಾದಯಾತ್ರೆಯನ್ನ ಮಾಡಿ ನಮ್ಗೆ ಯಾವುದೇ ಕಾರಣಕ್ಕೂ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ನಡಿಗೆ ಇದು ನೀರಿಗಾಗಿ ಅಂತ ಹೇಳಿ ಜನರ ಮನವೊಲಿಸುವಂತಹ ಆ ಒಂದು ಲಾಭವನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡಿತ್ತು. ಈಗ ಅದೇ ಒಂದು ವಿಚಾರವನ್ನ ಇಟ್ಕೊಂಡು ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ಫೆಬ್ರವರಿ ಮೊದಲ ವಾರದಲ್ಲಿ ಸಿಎಂ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯುತ್ತೆ. ಸರ್ವಪಕ್ಷ ಸಭೆಗೂ ಮೊದಲು ಮತ್ತೊಮ್ಮೆ ಸಿಎಂ ಸಭೆಯನ್ನ ಕರೆದಿದ್ದಾರೆ. ಇದೇ ತಿಂಗಳ ಅಂತ್ಯದಲ್ಲಿ ಪೂರ್ವಭಾವಿ ಸಭೆ ನಡೆಸಲು ನಿರ್ಧಾರವನ್ನ ಮಾಡಿದ್ದಾರೆ. ಇದರ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಯಾವ ರೀತಿಯಾಗಿ ಹೋರಾಟವನ್ನ ಮಾಡುವಂತದ್ದು, ಅದರಿಂದ ಯಾವ ರೀತಿಯಂತ ಒಂದು ಲಾಭವನ್ನ ಪಡ್ಕೊಳ್ಳುವ ಪ್ರಯತ್ನ ಆಯ್ತು ಅನ್ನೋದನ್ನ ಬಿಜೆಪಿ ಅವರು ಹೇಳ್ತಾ ಇದ್ರು. ಸೊ ಅದನ್ನೇ ತಿರುಗುಬಾಣ ಮಾಡುವಂತಹ ಪ್ರಯತ್ನ ಇದು ಹೇಗೆ ಅಂತ ಹೇಳಿ ಸಿಎಂ ಅವರ ನಿರ್ಧಾರ. ಖಂಡಿತವಾಗಿ ನವಿತಾಜನ್, ಈಗಾಗಲೇ ಮೇಕೆದಾಟು ಪಾದಯಾತ್ರೆನ ಅರ್ಧಕ್ಕೆ ಮೊಟಕುಗೊಳಿಸಿರುವಂತದ್ದು, ಒಮೈಕ್ರಾನ್ ಕಡಿಮೆ ಆದ ತಕ್ಷಣ, ಕೋವಿಡ್ ಕಡಿಮೆ ಆದ ತಕ್ಷಣ ಮತ್ತೆ ನಾವು ಪಾದಯಾತ್ರೆ ಆರಂಭಿಸ್ತೀವಿ ಅಂತೇಳಿ ಈಗಾಗಲೇ ಸರ್ಕಾರಕ್ಕೆ ಎಚ್ಚರಿಕೆ ಕರೆಗಂಟೆ ಕೊಟ್ಟಿರುವಂತದ್ದು. ಎಲ್ಲ ಒಂದ್ ಕಡೆ ಮೇಕೆದಾಟು ಪಾದಯಾತ್ರೆಯ ಹೋರಾಟ ಅದು ಬಿಜೆಪಿಗೆ ಮತ್ತು ಆಡಳಿತ ಪಕ್ಷ ಸರ್ಕಾರ ಕೂಡ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವುದು. ಈ ಒಂದು ಪಾದಯಾತ್ರೆ ಮುಖಾಂತರ ಕಾಂಗ್ರೆಸ್ಗೆ ಬಹಳಷ್ಟು ಲಾಭ ಆಗಿರುವಂತದ್ದು, ರಾಜಕೀಯವಾಗಿ ಒಂದಷ್ಟು ಬೂಸ್ಟ್ ಆಗ್ಲಿಕ್ಕೆ ಇದು ಅನುಕೂಲ ಆಗಿರುವಂತದ್ದು. ಇದರ ಬೆನ್ನಲ್ಲೇ ಮೇಕೆದಾಟು ಪಾದಯಾತ್ರೆ ಬೆನ್ನಲ್ಲೇ ಮತ್ತೆ ಮಹದಾಯಿ ಹೋರಾಟ ಮತ್ತು ಮಹದಾಯಿ ಪಾದಯಾತ್ರೆ ಕೂಡ ಕಾಂಗ್ರೆಸ್ ಈಗಾಗಲೇ ಸಿದ್ಧತೆ ನಡೆಸಿದೆ, ಅದಕ್ಕಾಗಿ ಒಂದು ಪ್ಲಾನ್ ಅನ್ನು ಕೂಡ ಮಾಡಿದೆ. ಮೇಕೆದಾಟು ಪಾದಯಾತ್ರೆ ಬಳಿಕ ನಂತರ ಮಹದಾಯಿ ಪಾದಯಾತ್ರೆ ಕೂಡ ಸಜ್ಜಾಗ್ತಿರುವಂತದ್ದು. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ತಿರುಗೇಟು ನೀಡಲು ಫೆಬ್ರವರಿ ಮೊದಲ ವಾರದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸರ್ವಪಕ್ಷದ ನಿಯೋಗ ಸಭೆಯನ್ನ ಕರೆದಿರುವಂತದ್ದು. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ರಾಜ್ಯ ಅಂತಾರಾಜ್ಯ ಜಲ ವಿವಾದಗಳಿರ್ಬೋದು, ಮೇಕೆದಾಟು ಯೋಜನೆ ಇರ್ಬೋದು, ಮಹದಾಯಿ ಯೋಜನೆಗಳಿರ್ಬೋದು, ಎಲ್ಲ ಯೋಜನೆಗಳ ಬಗ್ಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್, ಜೆಡಿಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ಅಧ್ಯಕ್ಷ ಎಚ್ ಕೆ ಕುಮಾರಸ್ವಾಮಿ ಸೇರಿದಂತೆ ನಾಡಿನ ಪ್ರಮುಖ ವಿಪಕ್ಷಗಳ ನಾಯಕರುಗಳು ಮತ್ತು ನಾಯಕರು ಮತ್ತು ಆಡಳಿತ ಪಕ್ಷದ ಪ್ರಮುಖ ನಾಯಕರುಗಳ ಸಭೆಯನ್ನು ಕರೆದಿರುವಂತದ್ದು. ಈ ಒಂದು ಸರ್ವಪಕ್ಷ ಸಭೆ ಕರೆದಿರುವಂತದ್ದೇ ಒಂದಷ್ಟು ಸ್ಟ್ರಾಟಜಿ ಅಂತ ಹೇಳಲಾಗ್ತದೆ. ಒಂದ್ ಕಡೆ ಮೇಕೆದಾಟು ಪಾದಯಾತ್ರೆಯನ್ನ ಮಾಡ್ಲಿಕ್ಕೆ ಮತ್ತೆ ಮುಂದುವರೆದಿರುವಂತದ್ದು, ಅದಕ್ಕೆ ತಿರುಗೇಟು ಕೊಡಲು ಆ ಸಭೆಯಲ್ಲೇ ಅವರ ಜೊತೆ ಚರ್ಚೆಯನ್ನು ಮಾಡುವಂತದ್ದು, ಅವರ ಜೊತೆ ಏನು ಅಭಿಪ್ರಾಯವನ್ನು ಹಂಚಿಕೊಳ್ಳುವಂತದ್ದು, ಮತ್ತೊಂದು ಕಡೆ ಮಹದಾಯಿ ವಿಚಾರವಾಗಿ ಅಭಿಪ್ರಾಯನ ಹಂಚಿಕೊಳ್ಳತಕ್ಕಂಥದ್ದು. ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಈಗ ಕಾವೇರಿ ನ್ಯಾಯಾಧಿಕಾರ ಜಲಮಂಡಳಿಯಲ್ಲಿ ಏನಿದೆ, ಮತ್ತೆ ಏನು ಪರಿಸರ ಇಲಾಖೆ ಯಾವ ಕ್ಲಿಯರೆನ್ಸ್ ಕೊಡಬೇಕು, ಮತ್ತು ಏನು ಹೋರಾಟವನ್ನು ಮಾಡಬೇಕು, ರಾಜ್ಯ ಕಾನೂನು ಹೋರಾಟವನ್ನು ಯಾವ ರೀತಿ ಮಾಡ್ತಿದೆ ಅನ್ನೋ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕರುಗಳ ಮುಂದೆಯೇ ಚರ್ಚೆ ಮಾಡುವ ಮುಖಾಂತರ ಎಲ್ಲ ಒಂದ್ ಕಡೆ ವಿಪಕ್ಷದವರು ಕೂಡ ಎಲ್ಲ ಒಂದ್ ಕಡೆ ಸರ್ಕಾರ ಎಲ್ಲಾ ಪ್ರಯತ್ನ ಮಾಡ್ತಿರೋದನ್ನ ಅರಿವು ಮೂಡಿಸುವಂತದ್ದು, ಆ ಮುಖಾಂತರ ವಿಪಕ್ಷದವರ ಸಹಕಾರವನ್ನು ಕೇಳುವಂತದ್ದು, ಎಲ್ಲ ಒಂದ್ ಕಡೆ ಇವರ ಹೋರಾಟಕ್ಕೆ ಇದೊಂದು ಪ್ರತಿ ಒಂದು ತಂತ್ರ ಈ ಸಭೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಚಿದಾನಂದ ಪಟೇಲ್ ಡೀಟೇಲ್ಸ್ಗೆ. ಉಳಿದ ಪ್ರಮುಖ ಸುದ್ದಿ ನೋಡೋಣ.